ಬರಬಹುದು ಅತ್ತೆ ನಾನು ನಿಮಗೆ ಯಾವ ತೊಂದರೆನೂ ಮಾಡಲ್ಲ ಸೊಸೆಗೆ ಹುಚ್ಚಿಡ್ತಿದೆ ಅಂತ ಅಷ್ಟುರ ನಿಂತ್ಕೊಂಡು ನನ್ನ ನೋಡೋದು ನೋಡಿದ್ರೆ ತುಂಬಾ ದುಃಖ ಆಗುತ್ತೆ ಇಲ್ಲ ರಾಧಿಕಾ ಹಾಗೇನಿಲ್ಲ ಅದು ನಾನಿನ್ನ ಊಟ ಕರೆಯೋಣ ಅಂತ ಬಂದೆ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮೊಂದನೆ ಕೂತ್ಕೊಂಡು ಊಟ ಮಾಡಿದ್ನಲ್ಲ ಅತ್ತೆ ಮತ್ತ್ಯಾಕ ಕರೆಯಕ್ಕೆ ಬಂದ್ರಿ ಈಗ ಇಂತ ಅವಮಾನಗಳನ್ನೆಲ್ಲ ನಾನು ಅನುಭವಿಸಬೇಕು ಅಂತ ಆ ಕೃಷ್ಣ ನನ್ನ ಹಣೆ ಮೇಲೆ ಬರೆದಿರೋವಾಗ ನೀವಾದರೂ ಏನು ಮಾಡೋಕ್ಕಾಗುತ್ತೆ ಅತ್ತೆ ಸರಿ ಏನು ವಿಷಯ ಅಂತ ಹೇಳಿ ಅತ್ತೆ ಅದು ನಾನು ನಿನ್ನ ಹತ್ರ ಶಾಂತನ ಬಗ್ಗೆ ಮಾತಾಡೋಣ ಅಂತ ಬಂದೆ ಶಾಂತನನ್ನ ಕಂಡ್ರೆ ನೀನು ಯಾಕೆ ಹೀಗೆ ಆಡ್ತಿದ್ದೀಯಾ ಅವನು ನಿಮ್ಮ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿವರೆಗೂ ಸುಮ್ಮನೆ ಇದ್ದೀನಿ ಅತ್ತೆ ನನಗೆ ಹುಚ್ಚಿಡ್ದಿದೆ ಅಂತ ಅವನು ನಿಮ್ಮನ್ನೆಲ್ಲ ತುಂಬಾ ಸುಲಭವಾಗಿ ನಂಬಿಸ್ಬಿಟ್ಟಿದ್ದಾನೆ ಸತ್ಯ ಕಣ್ಣಿಗೆ ಕಾಣೋದಿಲ್ಲ ಅತ್ತೆ ಅದು ಯಾವಾಗಲೂ ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಹೇಳಿ ಖಂಡಿತ ಏನು ಹೇಳು ಹೇಳಿದ್ದೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅತ್ತೆ ಆ ಶಾಂತನು ಈ ಮನೆಗೆ ಬಂದು ಸೇರ್ಕೊಂಡಿರೋ ಉದ್ದೇಶನೇ ಈ ಮನೆನ ನಾಶ ಮಾಡಬೇಕು ಅನ್ನೋದು ನಿಮ್ಮಿಂದಾಗಿ ಅವನಿಗೆ ಮೋಸ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಮನೆ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾನೆ ಅವನು ಈ ವಿಷಯ ಎಲ್ಲ ನನಗೆ ಗೊತ್ತಾಗಿ ಇದ್ರ ಬಗ್ಗೆ ಶಾರದಾ ಹತ್ರ ಏನಾದರೂ ಕೇಳಿದ್ರೆ ಸಹಾಯ ಆಗ್ಬೋದೇನೋ ಅಂತ ನಾನು ರಾಜು ಮಾತಾಡ್ಕೊಂಡ್ವಿ ಅದಕ್ಕೆ ಅವತ್ತು ನಾನು ಅವ್ರ ಮನೆಗೆ ಹೋಗಿದ್ದು ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ ಶಾಂತನು ಅವತ್ತು ನಿಮ್ಗೆ ಹೇಳ್ದ ಹಾಗೆ ನಾನು ಅವನ್ನ ಕೊಲ್ಲೋದಕ್ಕೂ ಹೋಗಿರ್ಲಿಲ್ಲ ಶಾರದಾ ಮೇಲೆ ಕೈಯೂ ಮಾಡಲಿಲ್ಲ ಶಾಂತನು ವಿಶುನ ಸಾಯಿಸಿದ್ದು ನಾನೇ ಅಂತ ಏನೇನು ಕೆಟ್ಟದಾಗ ಮಾತಾಡೋದಕ್ಕೆ ಶುರು ಮಾಡ್ದೆ ಕೋಪ ತಡ್ಕೊಳಕ್ಕಾಗದೆ ಅವನಿಗೆ ಎರಡೇಟ್ ಹೊಡೆದ್ಬಿಟ್ಟೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಶಾಂತನು ಇಷ್ಟೆಲ್ಲ ಮುಂದುವರೆಯೋದಕ್ಕೆ ಕಾರಣನೇ ಶಾರದಾ ಅಂತ ಇಬ್ರು ಸರಿ ಇಲ್ಲ ಅತ್ತೆ ಅವರು ಅವ್ರಿಗೆ ಈ ಮನೆಯಿಂದ ಅದ ಅನ್ಯಾಯಕ್ಕೆ ಸೇರ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ ಅವರು ನೀವು ನಂಬೇಡಿ ಈ ಮನೆಯಲ್ಲಿ ನನ್ನನ್ನು ಯಾರು ನಂಬ್ತಾ ಇಲ್ಲ ಅತ್ತೆ ನೀವು ಹುಷಾರಾಗಿರಿ ಆ ಶಾಂತನು ವಿಷ ಜಂತು ಮನಸ್ಸಲ್ಲೆಲ್ಲ ವಿಷನೇ ತುಂಬಿಕೊಂಡಿದ್ದಾನೆ ಅವನೊಬ್ಬ ಮನುಷ್ಯನೇ ಅಲ್ಲ ತನ್ನ ಕೆಲಸ ಸಾಧಿಸ್ಕೊಳ್ಳೋಕ್ಕೋಸ್ಕರ ಒಳ್ಳೆ ಒಂಥರ ನಾಟಕ ಮಾಡ್ತಿದ್ದಾನೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾಕಂದ್ರೆ ರಾಜು ಹತ್ರ ಕೇಳಿ ಅವನಿಗೂ ಈ ವಿಷಯ ಎಲ್ಲ ಗೊತ್ತು ರಾಧಿಕಾ ತಲೆ ಕೆಡೋದಕ್ಕೆ ರಾಜು ಕೂಡ ಕಾರಣನಾ ಶಾಂತನು ಎಂಥ ರಾಕ್ಷಸ ಅಂತ ರಾಜು ಗೊತ್ತಾದ ತಕ್ಷಣ ಅವನು ನನಗೆ ಫೋನ್ ಮಾಡ್ದ ಅದಕ್ಕೆ ಅವನು ತೀರ್ಪು ಕೊಡದೆ ಇರೋ ಹಾಗೆ ನಾನು ತಡೆದೆ ಈಗಲಾದ್ರೂ ನನ್ನ ಮಾತು ನಂಬ್ತೀರಾ ಅತ್ತೆ ನಾನು ಸುಳ್ಳು ಹೇಳ್ತಿಲ್ಲ ಅಂತ ನಿಮ್ಗೆ ಈಗಲಾದ್ರೂ ಗೊತ್ತಾಗ್ತಿದ್ಯಾ ಹಾಂ ಮಾ ಗೊತ್ತಾಯ್ತು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನೀನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಮ್ಮ ನಿನ್ನ ಆರೋಗ್ಯ ಹಾಳಾಗತ್ತೆ ರಾಜು ನಿನ್ನಿಂದನೇ ರಾಧಿಕಾ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದಾ Sir, I just want to check the pending stocks and remaining payment from our side. Okay. What was the remaining stocks on Monday, sir? Okay. When the stocks going to come for the Bangalore? This Saturday. Okay. Yes, sir. I just want to check the pending stocks and remaining payment from our side. Okay. Yes, sir. It'll be completing on Monday. Sure. Thank you, sir. I'll get back to you soon. Thank you. ಹೇಳಿ ಅಮ್ಮ ಯಾಕೆ ಅಂತ ಕೆಲಸ ಮಾಡ್ತಿದ್ಯಾ ರಾಜು ನಾನೇನ್ ಮಾಡ್ದೆ
ರಾಧಿಕನ್ ಜೊತೆ ಸೇರ್ಕೊಂಡು ವಿಶಾಂತನ ವಿರುದ್ಧ ಇಲ್ದೇ ಆರೋಪ ಮಾಡ್ತಿದ್ದೀರಲ್ಲ ಯಾಕೆ ಅಮ್ಮ ಇಲ್ದೇ ಇರೋ ಆರೋಪ ಅಲ್ಲ ಅದು ರಾಧಿಕಾ ಅಂತ ನಿಜ ಹೇಳ್ತಿದ್ದಾರೆ ಮಾತಾಡಬೇಡ ಅವಳು ತಲೆ ಸರಿಯಿಲ್ಲ ಅಂದ್ರೆ ನಿನಗೂ ತಲೆ ಸರಿಯಿಲ್ವಾ ಪಂಚಾಯಿತಿ ಕಟ್ಟಿನಲ್ಲಿ ತೀರ್ಪು ಹೇಳೋದಕ್ಕೆ ಅವಳನ್ನ ಕರೆಸಿದ್ದು ನೀನೇ ಅಂತ ಅವತ್ತೆ ಗೊತ್ತಾಗಿದ್ರೆ ಅವತ್ತೆ ನಿನ್ನ ಮನೆಯಿಂದ ಆಚೆ ಕಳಿಸ್ತಾ ಇದ್ದೆ ಅಮ್ಮ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅದಕ್ಕೆ ಚೆನ್ನಾಗೇ ಇದ್ದಾರೆ ರಾಜು ರಾಧಿಕಾ ಮೊದಲು ಹೇಗಿದ್ಲು ಇವಾಗ ಹೇಗಿದ್ದಾಳೆ ಅಂತ ನನಗೆ ಗೊತ್ತಿಲ್ವಾ ನಿನ್ನಿಂದಾನೆ ಅವಳು ಇಷ್ಟೊಂದು ಬದಲಾಗಿರೋದು ನೋಡು ಈ ಮನೆಯಲ್ಲಿ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡು ಇದ್ದುಬಿಡು ಅವಳು ತಂಟೆಗೆ ಹೋಗಬೇಡ ಶಾಂತನು ಈ ಮನೆ ಹಾಳು ಮಾಡಿದ್ರು ಚಿಂತೆ ಮಾಡಬಾರದು ಅಮ್ಮ ರಾಧಿಕಾ ನಿನ್ನ ತಲೆ ಕೆಡಿಸಿದಾಳೆ ರಾಜು ಶಾಂತನುನ ಯಾಕಷ್ಟೊಂದು ದ್ವೇಷ ಮಾಡ್ತಿದ್ದಾಳೋ ಆ ದೇವರಿಗೆ ಗೊತ್ತು ಶಾಂತನು ವಿಷು ಜಾಗ ತಗೊಳ್ತಿದ್ದಾನೆ ಅಂತ ಅವಳಿಗೆ ಕೋಪ ಅಷ್ಟೇ ನೀನು ಅವಳು ಮಾತನ್ನೆಲ್ಲ ನಂಬಕ್ಕೆ ಹೋಗಬೇಡ ಸ್ವಲ್ಪ ದಿನ ಅವಳು ಸರಿ ಹೋಗೋವರೆಗೂ ಆದರೂ ಅವಳ ಜೊತೆ ಸ್ವಲ್ಪ ಮಾತು ಕಮ್ಮಿ ಮಾಡು ಶಾಂತನು ಅಪ್ಪಟ ಬಂಗಾರ ಕಣೋ ಈ ಮನೆಗೆ ತನ್ನ ಜೀವನೇ ಸವಿಸ್ತಾ ಇದ್ದಾನೆ ಅವನಲ್ಲಿ ಒಂದೇ ಒಂದು ತಪ್ಪು ಕೂಡ ಸಿಗೋದಿಲ್ಲ ಅಂಥವನ ಬಗ್ಗೆ ಹೀಗೆಲ್ಲ ಮಾತಾಡ್ಬೋದಾ ಹೇಳು ನನ್ನ ವಿಶ್ವ ಸ್ಥಾನನ ಶಾಂತನು ತುಂಬ್ತಾ ಇದ್ದಾನೆ ಅವನನ್ನು ನೋಡಿಕೊಂಡು ವಿಶುನ್ ಮರೆಯೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ನೀನು ಕಲ್ಲು ಹಾಕಬೇಡ ನೋಡು ನೀನಾಗ್ಲಿ ರಾಧಿಕಾ ಆಗ್ಲಿ ಶಾಂತನ ಬಗ್ಗೆ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ ರಾಜು ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅಂತ ಇವತ್ತು ನನಗೆ ಗೊತ್ತಾಯಿತು ಇವರಾಸ್ರೇನೂ ಇಲ್ಲ ನನಗೆ ಅವರೀಗ ನನ್ನ ಜೊತೆ ಇದ್ದಿದ್ರೆ ನನಗಿಂತ ಪರಿಸ್ಥಿತಿ ಬರ್ತಿರಲಿಲ್ಲ ರಾಜು ಕಿಚನಲ್ಲಿದ್ದಾಳೆ ಬೆಂಕಿ ಹಚ್ಚಿ ಸಾಯಿಸ್ಬಿಡೋಣ ಇದೇ ಸರಿಯಾದ ಸಮಯ ಅಲ್ಲಮ್ಮ ಈಗ ಇದ್ದಕ್ಕಿದ್ದಾಗೆ ಇದ್ದಕ್ಕಿದ್ದಾಗೆ ಮಾಡಬೇಕು ಶಾಂತನು ಆಗಲೇ ಯಾರಿಗೂ ಅನುಮಾನ ಬರೋದಿಲ್ಲ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹೇಳದ್ನಲ್ಲ ಇದೇ ಸರಿಯಾದ ಸಮಯ ಅಂತ ಮನೆಯೊಳಗೆ ಸತ್ತರೆ ಎಲ್ರಿಗೂ ಗೊತ್ತಾಗುತ್ತೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸತ್ತೋತ್ನು ಅಂತ ಅನ್ಕೋತಾರೆ ಏನಾದರೂ ಪಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅದನ್ನ ಪಡ್ಕೊಳ್ಳೋದಿಕ್ಕೆ ರೆಡಿಯಾಗಿರ್ಬೇಕು ಅವಳಿಗೆ ಹೇಗೆ ಸ್ವರ್ಗದ ಬಾಗಲು ತೋರಿಸ್ತೀನಿ ನೋಡ್ತಾ ಇರು Thank you.
ಪ್ರಜ್ಞೆ ಇಲ್ಲದೆ ನಿಂತಿದ್ಯಲ್ಲ, ನಾವು ಬರೋದು ಸ್ವಲ್ಪ ದಡ ಆಗಿದ್ರು ಎಂತ ಅನಾಹುತ ಆಗ್ತಿದ್ದು ಗೊತ್ತಾ? ಏನಾಯ್ತು ರುಕ್ಮಿಣಿ? ಶಾರದ ಸೀರೆಗೆ ಬೆಂಕಿ ಹತ್ಕೊಂಡಿದ್ರು, ಮೈ ಮೇಲೆ ಪ್ರಜ್ಞೆ ಇಲ್ಲದೆ ನಿಂತ್ಕೊಂಡಿದ್ದಾಳೆ. ರಾಧಿಕಾ, ಈ ನಡುವೆ ಯಾಕೆ ಈ ರೀತಿ ಆಡ್ತಿದ್ಯಾ ನೀನು? ಏನ್ ಯೋಚನೆ ಮಾಡ್ತಿದ್ಯಾ ಹೇಳು. ಮಾತಾಡ ರಾಧಿಕಾ, ಯಾಕೆ ಸುಮ್ಮನೆ ಇದೆಯಾ? ಪಾಪ ಶಾಂತನು ಶಾಕ್ ಅಲ್ಲಿದ್ದಾಳೆ, ಹೇಗೆ ಮಾತಾಡ್ತಾಳೆ ಹೇಳು. ಕೊನೆಗೂ ನಿಮ್ಮಿಬ್ಬರಿಗೆ ಈ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಲ್ವಾ? ರಾಧಿಕಾ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ನಿನಗೆಷ್ಟು ಆಘಾತ ಆಗಿದೆಯೋ ಅಷ್ಟೇ ಆಘಾತ ನಮಗೂ ಆಗಿದೆ. ನೀನೇನು ಹೇಳ್ತಿದ್ದೆ ಅಂತ ನಿನಗೆ ಗೊತ್ತಾ? ಅಮ್ಮ ನೋಡಿ, ರಾಧಿಕಾನ ಏನೇನೋ ಮಾತಾಡ್ತಿದ್ದಾಳೆ, ಇವಳನ್ನ ಹೀಗೆ ಬಿಟ್ರೆ ಇನ್ನೂ ಏನೇನೋ ಮಾತಾಡ್ತಾಳೆ. ರುಕ್ಮಿಣಿ, ದೊಡ್ಡು ಅನಾಹುತ ಆಗೋದು ತಪ್ಪು. ದೇವ್ರ ಮುಂದೆ ದೀಪ ಹಚ್ಚಿಬಿಡಿ ರುಕ್ಮಿಣಿ. Yeah.
ಮಾಡೋದಕ್ಕೆಲ್ಲ ನಿನ್ನನ್ನು ಹೊಣೆ ಮಾಡ್ತಾಳಲ್ಲ ಶಾರದಾ. ಈ ಹುಡುಗಿಗೆ ಅದೇನಾಗಿದೆಯೋ ಏನು. ಹೋಗ್ಲಿ ಬಿಡಿ ಅಮ್ಮ, ಹೋಗಿ ಸಮಾಧಾನ ಮಾಡಿ. ಇದೆಲ್ಲ ಹೇಗಾಯ್ತು ಹೇಳು. ನಾನೇನ್ ಹೇಳಿದ್ರು ನೀವೇನ್ ನನ್ನ ಮಾತನ್ನ ನಂಬೋದಿಲ್ವಲ್ಲ, ಸುಮ್ಮನೆ ಯಾಕೆ ಕೇಳ್ತೀರ ಬಿಡಿ ಅತ್ತೆ. ಯಾಕೋ ಇತ್ತೀಚೆಗೆ ನಿನ್ ಹಣೆ ಬರಹನೆ ಸರಿ ಇಲ್ಲ ರಾಧಿಕಾ. ಒಂದ್ರ ಮೇಲೊಂದು ಸಮಸ್ಯೆ ಆಗ್ತಾನೆ ಇದೆ. ಸಮಸ್ಯೆನ ಹುಟ್ಟಾಕೋದಕ್ಕೆ ಅಂತಾನೆ ಜನ ಇರೋವಾಗ ಹಣೆ ಬರಹನ ಯಾಕೆ ಹೊಣೆ ಮಾಡ್ತೀರಾ ಅತ್ತೆ. ಒಂದಂತೂ ನಿಜ, ಯಾರು ಎಷ್ಟೇ ಕಷ್ಟಪಟ್ರೋ ನನ್ನನ್ನ ಈ ಮನೆಯಿಂದ ಆಚೆ ಕಳಿಸೋದಕ್ಕೆ ಸಾಧ್ಯನೇ ಇಲ್ಲ. ರಾಧಿಕಾ ಇದೆಲ್ಲ ನಿನ್ ಭ್ರಮೆ. ಇಲ್ಲಿ ಎಲ್ಲರೂ ನಿನ್ನ ಮಗಳ ತರನೆ ನೋಡ್ಕೊಳ್ತಾ ಇದ್ದಾರೆ. ನೋಡ್ಕೋತಾ ಇದ್ದಾರೆ ಅನ್ನೋ ಭ್ರಮೆನಲ್ಲಿ ನೀವಿದ್ದೀರ ಅತ್ತೆ. ಆದ್ರೆ ವಾಸ್ತವ ಬೇರೆನೇ ಇದೆ. ಸತ್ಯನ ಸುಳ್ಳಿಂದ ಮುಚ್ಚಿದ್ದಾರೆ. ಆದ್ರೆ ಹೆಚ್ಚು ದಿನ ಸತ್ಯನ ಸುಳ್ಳಿಂದ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ಅದನ್ನ ಬಿಡು ರಾಧಿಕಾ. ಮೊದಲು ಆ ಸುಟ್ಟಿರೋ ಬಟ್ಟೆನ ಹೊರಗಡೆ ಹಾಕು. ಸುಟ್ಟಿರೋ ಬಟ್ಟೆ ಮನೆಯಲ್ಲಿದ್ರೆ ಅಪಶಕ್ನ. ಮೊದಲು ಈ ಮನೆಯಲ್ಲಿರೋ ಅಪಶಕ್ನಗಳನ್ನ ಆಚೆ ಹಾಕಿ ಅಜ್ಜಿ. ಯಾವತ್ತು ಈ ಕೆಲಸನ ನೀವು ಮಾಡ್ತಿರೋ ಅವತ್ತು ಅವತ್ತು ಈ ಮನೆಗೆ ಅಂಟ್ಕೊಂಡಿರೋ ಕಳಂಕ ದೂರ ಆಗುತ್ತೆ. ರಾಧಿಕಾ, ದೊಡ್ಡವ್ರ ಬಗ್ಗೆ ಎಲ್ಲ ಹಾಗೆ ಮಾತಾಡ್ಬೇಡ. ಯಾರತ್ತೆ ದೊಡ್ಡವರು? ಈ ಮನೆ ಮುರುಕ್ರ ಅಥವಾ ದುರಹಂಕಾರಿಗಳ? ಅವರು ಧನ ಪಿಶಾಚಿಗಳು. ಧರ್ಮಾಧಿಕಾರಿ ಪಟ್ಟಕ್ಕೋಸ್ಕರ ಹದ್ದುಗಳು ಕಾಯೋ ಹಾಕಿ ಕಾಯ್ತಾ ಇದ್ದಾರೆ. ಅವ್ರ ಮೇಲೆ ನೀವಿಟ್ಟಿರೋ ಪ್ರೀತಿ ಇವತ್ತು ನನ್ನ ನಂಬದೇ ಇರೋ ಹಾಗೆ ಮಾಡ್ತಾ ಇದೆ. ಇವತ್ತು ನನ್ನ ಸೀರೆಗೆ ಬೆಂಕಿ ಹಚ್ಚಿದ್ದು, ಇತ್ತೀಚೆಗೆ ಈ ಮನೆಯಲ್ಲಿ ನಡೀತಾ ಇರೋ ಎಲ್ಲ ಘಟನೆಗಳಿಗೂ ಕಾರಣ ಆ ಶಾಂತನು, ಶಾರದಾ ಮತ್ತೆ ರಮ್ಯ. ರಾಧಿಕಾ, ಅನುಮಾನ ಪಡಕ್ಕೂ ಒಂದು ಮಿತಿ ಇದೆ. ಶಾರದಾ ನಿನ್ನ ಮಗಳ ತನನೇ ಪ್ರೀತಿ ಮಾಡ್ತಾಳೆ, ನೀನ್ ಯಾಕಮ್ಮ ಅವಳ ಮೇಲೆ ಅಷ್ಟು ಹಾಗೆ ಸಾಧಿಸ್ತೀಯ? ಹೌದು ರಾಧಿಕಾ, ರಮ್ಯಂಗೆ ಮೊದಲು ನಿನ್ ಮೇಲೆ ಅಸಮಾಧಾನ ಇದ್ದಿದ್ ನಿಜ. ಆದ್ರೀಗ ಅವಳು ಬದಲಾಗಿದ್ದಾಳೆ, ನಿನ್ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾಳೆ. ನಿನ್ಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ನಿಮ್ ಕಣ್ಮುಂದೆ ಅವ್ರು ನಿಮ್ಗೆ ದೇವ್ರ ತರನೇ ಕಾಣಿಸ್ತಾರೆ. ಆದ್ರೆ ನನ್ನ ಎದುರುಗಡೆ ಬಂದಾಗ ರಾಕ್ಷಸರ ತರ ನಡ್ಕೋತಾರೆ. ಸದ್ಯದಲ್ಲೇ ರಾಕ್ಷಸರ ಸಂಹಾರ ಆಗತ್ತೆ, ನೋಡ್ತಾ ಇರಿ. ಕಣ್ಣಿಗೆ ಕಾಣಿಸೋದೆಲ್ಲ ಸತ್ಯ ಅಲ್ಲ ಅಜ್ಜಿ. ಸತ್ಯ ಏನು ಅಂತ ಇವತ್ತಲ್ಲ ನಾಳೆ ನಿಮ್ಗೆ ಗೊತ್ತಾಗೆ ಆಗತ್ತೆ. ರಾಧಿಕಾ, ನಿನಗೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳೋ ಸೌಜನ್ಯನೇ ಇಲ್ವಲ್ಲಮ್ಮ. ರುಕು, ಇವ್ರು ಏನು ಹೇಳಿ ಪ್ರಯೋಜನ ಇಲ್ಲ, ಬಾ ನಾವು ಹೋಗೋಣ. ಅದಕ್ಕೆ ನಮ್ ದಿನ ಬರೋವರೆಗೂ ಕಾಯಣ. ನಮ್ ಕಣ್ಣಲ್ಲಿ ನೀರು ಬರ್ಸೋರ್ ಕಣ್ಣಲ್ಲಿ ರಕ್ತ ಬರೋ ದಿನ ದೂರ ಇಲ್ಲ. ನಾವೀಗ ಏನು ಮಾಡಕ್ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಬಾಸ್ ಬರೋವರೆಗೂ ಇದನ್ನೆಲ್ಲ ಅನುಭವಿಸ್ಲೇಬೇಕು, ಬೇರೆ ವಿಧಿನೇ ಇಲ್ಲ.